ಚಿನ್ನಾಭರಣ ಸಮೇತ ಕಾರನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿರುವಂತಹ ಘಟನೆ ದೊಡ್ಡಬಳ್ಳಾಪುರ ನಗರದ ಬಸವ ಭವನದಲ್ಲಿ ನಡೆದಿದೆ. ಬೆಂಗಳೂರಿನ ಲಿಂಗನಹಳ್ಳಿ ನಿವಾಸಿ ರವಿಗೆ ಸೇರಿದಂತಹ ಕಾರಿದು. ಬಸವ ಭವನದಲ್ಲಿ ರವಿ ಸೋದರ ಪ್ರವೀಣ್ ಮದುವೆ ಇತ್ತು. ಈ ಹಿನ್ನೆಲೆಯಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಚಿನ್ನಾಭರಣವನ್ನ ತೆಗೆದುಕೊಂಡು ಬರ್ತಾ ಇದ್ರಂತೆ ರವಿ. ಈ ಸಂದರ್ಭದಲ್ಲಿ ಕಲ್ಯಾಣ ಮಂಟಪದ ಪಾರ್ಕಿಂಗ್ ನಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ದಾರೆ ರವಿ. ಕಾರಿನಲ್ಲಿ ಚಿನ್ನಾಭರಣವನ್ನ ಇಟ್ಟು ಊಟಕ್ಕೆ ತೆರಳಿರ್ತಾರೆ ವರನ ಸಹೋದರ ರವಿ. ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಚಿನ್ನಾಭರಣ ಸಮೇತರಾಗಿ ಕಾರನ್ನ ಎಸ್ಕೇಪ್ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಕಾರ್ನಲ್ಲಿ ಚಿನ್ನಾಭರಣ ಎಲ್ಲವೂ ಕೂಡ ಇತ್ತು. ಇದೇ ಕಾರ್ನಲ್ಲಿದ್ದಂತಹ ಚಿನ್ನಾಭರಣದ ಸಮೇತವಾಗಿ ಕಾರನ್ನ ಎಸ್ಕೇಪ್ ಮಾಡಿದ್ದಾರೆ.